सीता वल्लभा, सीता वल्लभा। योर ऑनर, हिंदिन सारी नमिब्रु मध्येनो मिसकम्युनिकेशन इत्तु। ಹಾಗಾಗಿ ಡಿವೋರ್ಸ್ಗೆ ಅಪ್ಲೈ ಆಗಿದೆ ಬಟ್ ದಿಸ್ ಟೈಮ್ ವಿ ಆರ್ ಕ್ಲಿಯರ್ ವಿ ಆರ್ ಡೆಫಿನೆಟ್ಲಿ ಕ್ಲಿಯರ್ ಯೋರ್ ನಮ್ಮಿಬ್ಬರಿಗೂ ಡಿವೋರ್ಸ್ ಬೇಕಾಗಿಲ್ಲ ನೀವೇನು ಯೋಚನೆ ಮಾಡಿದ್ದೀರಮ್ಮ ಬೇಗ ಬೇಗ ಡಿವೋರ್ಸ್ ಬೇಕು ಅನ್ನೋದ್ಬಿಟ್ಟು ಇವಳು ಏನು ಯೋಚನೆ ಮಾಡ್ತಿದ್ದಾಳೆ ಕೊನೆ ಕ್ಷಣದಲ್ಲಿ ಏನಾದರೂ ಕೈ ಕೊಟ್ಬಿಡ್ತಾಳ ಇಷ್ಟೊಂದು ಯೋಚನೆ ಮಾಡ್ತಿರೋದು ನೋಡ್ತಿದ್ರೆ ಯಾಕೋ ಭಯ ಆಗ್ತದೆ ಮಿಸಸ್ ಮೈತಿಲಿ ಅವರೇ ನಿಮ್ಮನ್ನೇ ಕೇಳ್ತಾ ಇರೋದು ಡಿವೋರ್ಸ್ ಬೇಕು ಅಂತ ಈ ಕೋರ್ಟ್ನಲ್ಲಿ ನೀವೇ ಅಪ್ಲೈ ಮಾಡಿದ್ರಿ ಈಗ ಏನು ನಿರ್ಧಾರ ಮಾಡಿದ್ದೀರಿ ಯುವರ್ ಆನರ್ ನಮ್ಮಿಬ್ಬರಿಗೂ ಡಿವೋರ್ಸ್ ಬೇಕಾಗಿಲ್ಲ ಯುವರ್ ಆನರ್ ನಮ್ಮಿಬ್ಬರದು ಒಂದೇ ಡಿಸಿಷನ್ ಡಿವೋರ್ಸ್ ಬೇಕಂತ ಅಪ್ಲೈ ಮಾಡಿದ್ದು ಮಿಸಸ್ ಮೈತಿಲಿ ಅವರು ಹಾಗಾಗಿ ಅವರ ನಿರ್ಧಾರ ಮೋಸ್ಟ್ ಇಂಪಾರ್ಟೆಂಟ್ ನೋಡಿ ಅವ್ರದ್ದೇನು ನಿರ್ಧಾರ ಅಂತ ಅವರೇ ಹೇಳಬೇಕು ನೀವು ಅವ್ರ ಪರವಾಗಿ ಉತ್ತರ ಹೇಳೋ ಹಾಗಿಲ್ಲ ಹೇಳಿ ಮೈತಿಲಿ ಅವರೇ ಏನು ನಿಮ್ಮ ನಿರ್ಧಾರ ಏನಿದ್ರೂ ಧೈರ್ಯವಾಗಿ ಹೇಳಬಹುದು ಚೆನ್ನಾಗಿ ಯೋಚನೆ ಮಾಡಿ ಹೇಳಿ ಕಣ್ಣ ಮುಂದೆ ನಮ್ಮ ಫ್ಯೂಚರ್ ಹಾಳಾಗಿ ಹೋಗ್ತಿರೋದನ್ನ ನಾನು ನೋಡಿ ಕೂಡ ನಾನು ಸೈನ್ ಮಾಡಿ ಅಂತ ಹೇಳ್ತಾ ಇದೀನಿ ನಾನು ಹೇಗೆ ಮಾಡ್ಲಿ ಮೈತಿಲಿ ಆರ್ಯ ಪ್ಲೀಸ್ ಸೈನ್ ಮಾಡಿ ಪ್ಲೀಸ್ ಆರ್ಯ ಮಿಸ್ಟರ್ ಆರ್ಯ ಈ ಕೋರ್ಟು ಆರು ತಿಂಗಳು ಟೈಮ್ ಕೊಟ್ಟಿತ್ತು ನೌ ಯು ಹ್ಯಾವ್ ಟು ಸೈನ್ ನೀವು ಯಾಕೆ ಡಿವೋರ್ಸ್ ತಗೋತಾ ಇದ್ದೀರಿ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಇಷ್ಟೊಂದು ಪ್ರೀತಿಯು ಡಿವೋರ್ಸ್ ತಗೊಂಡಿರೋರನ್ನ ನನ್ನ ಸರ್ವಿಸಲ್ಲಿ ನಾನು ನೋಡೇ ಇಲ್ಲ ನೋಡಿ ನಿಮ್ಮ ನಿಮ್ಮಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ದರೆ ಅದನ್ನು ಬಗೆಹರಿಸ್ಕೊಳ್ಳಿ ಲೈಫ್ ಆಲ್ವೇಸ್ ಗಿವ್ಸ್ ಚಾನ್ಸಸ್ Best of luck. ಅಂಕಿತ ತಾನೇ ತಾಳಿ ಹಾಕೊಂಡಿದ್ದಾಳೆ ಅಂದ್ರೆ ಆರ್ಯ ಹಾಕಿರೋದಲ್ವಾ ಅಂಕಿತನ ನಾನು ಇವಾಗ ನೋಡ್ತಾ ಇಲ್ಲಮ್ಮ ಅವಳನ್ನ ಚಿಕ್ಕ ವಯಸ್ಸಿಂದನೂ ನೋಡ್ತಾ ಇದ್ದೀನಿ ಅವಳಿಗೆ ಬೇಕಾಗಿರೋದನ್ನ ಪಡ್ಕೊಳ್ಳೇಬೇಕು ಅನ್ನೋ ಹಠ ಅದಕ್ಕೋಸ್ಕರ ಯಾರ ಹತ್ರ ಬೇಕಾದರೂ ಸುಳ್ಳು ಹೇಳ್ತಾಳೆ ಏನು ಮೋಸ ಬೇಕಾದರೂ ಮಾಡ್ತಾಳೆ ಅಂತವಳಿಗೆ ನಿಮ್ಮ ಹತ್ರ ಸುಳ್ಳು ಹೇಳಿ ನಿಮ್ಮನ್ನು ನಂಬಿಸೋದೇನು ದೊಡ್ಡ ವಿಷಯ ಅಲ್ಲ ಬಿಡಿ ಛೇ ಎಂಥ ಕೆಲಸ ಮಾಡಿಬಿಟ್ಟೆ ನಾನು ನನ್ನ ಕೈಯಾರ ಆರ್ಯನ ಜೀವನಕ್ಕೆ ಬೆಂಕಿ ಇಟ್ಬಿಟ್ಟೆ ನಿಂಗೂ ಏನೇನೋ ಹೇಳಿಬಿಟ್ಟೆ ಅಯ್ಯೋ ಅಮ್ಮ ಇನ್ನು ಆ ವಿಷಯದ ಬಗ್ಗೆ ಯೋಚನೆ ಮಾಡಿ ಪಶ್ಚಾತ್ತಾಪ ಪಡಬೇಡಿ
ಯಾಕೆಂದ್ರೆ ಅದರಲ್ಲಿ ನಿಮ್ದೇನು ತಪ್ಪಿಲ್ಲ ಈ ರೀತಿಯೆಲ್ಲ ನಿರ್ಧಾರ ತಗೊಳ್ಳೋ ಹಾಗೆ ಮಾಡಿದ್ದು ಅಂಕಿತ ದಯವಿಟ್ಟು ನೀವು ಬೇಜಾರಾಗಬೇಡಿ ಆರ್ಯ ಸಾರಿ ಆರ್ಯ ನಮ್ಮ ಕಣ್ಣೆದುರುಗಡೆ ಇದೆಲ್ಲ ನಡೆದೋಯ್ತು ಮೈತ್ರಿ ಡಿವೋರ್ಸ್ ಕೊಟ್ಲು ನಮ್ಮ ಕೈಯಿಂದ ಏನೂ ಮಾಡೋದಕ್ಕಾಗಿಲ್ಲ ಮಾಮ್ ನೀವು ಯಾಕೆ ಸಾರಿ ಕೇಳ್ತಾ ಇರಾ ಆಗದೆಲ್ಲ ಒಳ್ಳೆದಕ್ಕೆ ಸುಮ್ಮನೆ ಇರಿ ಹಾಗಲ್ಲ ಆರ್ಯ ನಿನ್ನ ಮೈತ್ರಿನ ಎಷ್ಟು ಪ್ರೀತಿಸ್ತಾ ಇದ್ದೀಯ ಅಂತ ನನಗೆ ಗೊತ್ತು ಆದರೂ ಮೈತ್ರಿ ಹೋಗ್ತಾ ಇದ್ದಾಳೆ ಅವಳಿಗೆ ಡಿವೋರ್ಸ್ ಕೊಡೋಂತ ಅವಶ್ಯಕತೆ ಏನಿತ್ತು ನಮ್ಮ ಕೈಯಿಂದಂತೂ ಅವಳನ್ನ ತಡೆಯೋದಕ್ಕೆ ಆಗ್ತಾ ಇಲ್ಲ ಅವಳು ಮನೆ ಬಿಟ್ಟು ಹೋಗ್ತಾ ಇದ್ದಾಳು ಅಂದರೆ ನಂಬೋಕೆ ಆಗ್ತಾ ಇಲ್ಲ ಆರ್ಯ ಮಾಮ್ ಪೇಪರ್ಸ್ ಪ್ರಕಾರ ಇಟ್ಸ್ ಜಸ್ಟ್ ಎ ಡಿವೋರ್ಸ್ ಬಟ್ ಮನಸ್ಸಿಗಲ್ವಲ್ಲ ಯಾಕೆ ಅದ್ರ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೋಬೇಕು ಏನು ಹೀಗೆ ಹೇಳ್ತೇನೆ ಅಂತ ಅನ್ಕೋತಿದ್ದೀರಾ ನನಗೇನು ಅರ್ಥನೇ ಆಗ್ತಾ ಇಲ್ಲ ಆರ್ಯ ಮಾಮ್ ಆ್ಯಕ್ಚುಲಿ ಒಂದು ಇಂಪಾರ್ಟೆಂಟ್ ವಿಷಯ ಇದೆ ಡ್ಯಾಡ್ಗೂ ಬರೋಕ್ಕೆ ಹೇಳಿದ್ದೀನಿ ಅವರು ಬರ್ತಿದ್ದಾರೆ ಹಾಲಲ್ಲಿ ಇದ್ದಾರೆ ಬಂದ್ಬಿಡಿ ನೀವು ಏನು ಮಾತಾಡೋದಿದೆ ಆರ್ಯ ಮಾಮ್ ಕೆಳಗಡೆ ಬನ್ನಿ ಹಾಲಲ್ಲಿ ಎಲ್ಲರೂ ಕಾಯ್ತಾ ಇರ್ತಾರೆ ಬನ್ನಿ ನೀವು ಯು ಕಮ್ ಡೌನ್ ಕಮ್ ಸೂನ್ ಈಗ ಅದೆಲ್ಲ ಮುಗಿದು ಹೋದ ಅಧ್ಯಾಯ ಅದ್ರ ಬಗ್ಗೆ ಯೋಚನೆ ಮಾಡಬೇಡ ಹೌದು ಮೈಥಿಲಿ ಅವರೇ ನನಗೆ ಒಂದು ವಿಷಯ ಅರ್ಥ ಆಗ್ತಿಲ್ಲ ನೀವು ಇದನ್ನೆಲ್ಲ ಡಿವೋರ್ಸ್ ಕೊಡ್ದೇನೆ ಮಾಡ್ಬೋದಾಗಿತ್ತಲ್ಲ ನೀವು ಯಾಕೆ ಡಿವೋರ್ಸ್ ಪೇಪರಿಗೆ ಸೈನ್ ಹಾಕಿದ್ರಿ ಏನು ನಡೀತಾ ಇದೆ ಇಲ್ಲಿ ಮೈತ್ರಿ ಡಿವೋರ್ಸ್ ಆಗಿ ಮನೆಯಿಂದ ಆಚೆ ಹೋಗೋದಿರಲಿ ಇದೇ ಮನೇಲಿ ಬೇರೂರ್ತಾ ಇದ್ದಾಳೆ ಆರ್ಯನಿಗೆ ವಿಡಿಯೋ ಹೇಗೆ ಸಿಕ್ತು ನಾನು ದುಡ್ಡು ಕೊಟ್ಟು ಡಿಲೀಟ್ ಮಾಡಿಸಿದ್ದೆ ಅಂಕಿತನ ಹತ್ರ ಬಿಟ್ಟರೆ ಬೇರೆ ಯಾರ ಹತ್ರನೂ ಆ ವಿಡಿಯೋ ಇರಲಿಲ್ಲ ಹಾಗಿದ್ರೆ ದೇವಕ್ಕೆ ಏನಾದರೂ ಆಟ ಆಡಿದ್ಲ ಅವಳು ಅಷ್ಟೊಂದು ಸ್ಟ್ರಾಂಗ್ ಆಗಿದ್ದಾಳ ನನಗೇನು ಅರ್ಥನೇ ಆಗ್ತಾ ಇಲ್ಲ ಅಮ್ಮನೇ ಮಗಳನ್ನ ದೂರ ಮಾಡ್ತಾಳೆ ಅಂತ ನಾನು ಖುಷಿಯಾಗಿದ್ರೆ ಈಗ ಇಬ್ರು ಒಂದೇ ಮನೇಲಿ ಇರೋ ಹಾಗೆ ಆಗ್ತಾ ಇದೆ ಈ ದೇವಕಿ ಸಾಮಾನ್ಯದೊಳಲ್ಲ ನಾನು ಹೀಗೆ ಇದ್ರೆ ಆಗಲ್ಲ ಏನಾದರೂ ಮಾಡಲೇಬೇಕು ಏನು ಮಾಡಲಿ ಏನು ಮಾಡಲಿ ಅಂದ್ರೆ ಅಡುಗೆ ಮನೆ ಕಡೆ ಹೋಗ್ತಾ ಇದ್ದೀರಾ ಹ್ಞೂ ಹೆಂಗಸರೆಲ್ಲ ಅಲ್ಲಿ ಮೀಟಿಂಗ್ ಮಾಡ್ತಾ ಇದ್ದಾರೆ ಈ ಟೈಮಲ್ಲಿ ನೀವು ಅಲ್ಲಿಗೆ ಹೋದರೆ ಅಷ್ಟೇ ನಿಮ್ಮ ಕತೆ ಗೋವಿಂದ ಏ ನಾನು ಅದಕ್ಕೆಲ್ಲ ಎದರಲ್ಲಮ್ಮವ ನೀವು ಸುಮ್ಮನೆ ಇರಿ ಆಮೇಲೆ ಈಗ ಹೆಂಡತಿ ಜೊತೆ ಮಾತಾಡೋದಿಲ್ವಂತೆ ನಾನು ಹೆಂಡತಿ ದೂರ ಇರಬೇಕಂತೆ ಇವ್ರು ಮತ್ತೆ ಮದುವೆ ಮಾಡಿಸ್ತಾರಂತೆ ಏನಿದೆಲ್ಲ ತಲೆ ಕೆಟ್ಟೋಗಿದೆ ನನಗೆ ನೀವು ಸುಮ್ಮನೆ ಇರಿ ಮವ ಹೋಗಿ ಹೋಗಿ ದೇವ್ರು ಒಳ್ಳೇದು ಮಾಡಲಿ ನಿಮಗೆ ಅದಕ್ಕೆ ಆರ್ಯಣ್ಣ ಇಲ್ಲದೆ ನೀವು ಒಂದು ವಾರ ಇರಬೇಕಲ್ವಾ ಅಯ್ಯೋ ಪಾಪ ನೀವು ಏನು ಯೋಚನೆ ಮಾಡಬೇಡಿ ನಾನು ನಿಮ್ಮ ಜೊತೆ ಇರ್ತೀನಿ ಒಂದು ವಾರ ಇಡೀ ನೀನು ಅವ್ರ ಜೊತೆ ಇದ್ರೆ ಯೋಚನೆ ಮಾಡ್ಬೇಕನ್ನೋದು ಅವರಲ್ಲ ನಾವೆಲ್ಲರೂ ನೀನು ಬಂದಿದ್ದು ಒಳ್ಳೇದಾಯ್ತು ಮಾಲ ಆ ಅಂಕಿತ ಹೋದಾಗಿಂದ ನಂಗೆ ಮನೇಲಿ ಯಾರ ಜೊತೆನೂ ಸರಿಯಾಗಿ ಮಾತಾಡೋಕ್ಕಾಗ್ತಾ ಇರಲಿಲ್ಲ ನೀವು ಯಾಕೆ ಯೋಚನೆ ಮಾಡ್ತೀರಾ ಮೇಡಮ್ ಇನ್ನು ಮುಂದೆ ನಿಮ್ಮ ಜೊತೆ ನಾನು ಇರ್ತೀನಲ್ವಾ ಚಿಂತೆ ಮಾಡಬೇಡಿ ಆ ಕಲ್ಯಾಣಿಗೊಂದು ಗತಿ ಕಾಣಿಸಿ ನಿಮ್ಮ ಮಗಳು ಎಲ್ಲಿದ್ದಾಳೆ ಅಂತ ನಾವು ಹುಡ್ಕೋಣ ಕಲ್ಯಾಣಿ ಅಷ್ಟು ಸುಲಭವಾಗಿ ಬಗ್ಗೋಳಲ್ಲ ಮಾಲ ಆದರೆ ಒಂದೇ ಒಂದು ಸಮಾಧಾನ ಅಂದರೆ ಅಣ್ಣ ಅವಳ ಜೊತೆ ಸೇರಿಕೊಂಡಿಲ್ಲ ಅಣ್ಣ ನನ್ನ ಗಂಡನ ಬಗ್ಗೆ ನನ್ನ ಮಗು ಬಗ್ಗೆ ವಿಚಾರಿಸ್ದ ಇದೆಲ್ಲ ಆ ಕಲ್ಯಾಣಿದೆ ಕೆಲಸ ಮಾಡ್ತಾ ಇಲ್ಲ ಅನ್ನಿಸ್ತಾ ಇದೆ ನನಗೆ ಬರೀ ಅನ್ನಿಸ್ತಾ ಇದೆ ಅಲ್ವಾ ಮೇಡಮ್ ಆದರೆ ಅವರು ಇದರಲ್ಲಿ ಸೇರ್ಕೊಂಡಿಲ್ಲ ಅನ್ನೋದಕ್ಕೆ ಏನು ಪ್ರೂಫ್ ಇದೆ ಇಷ್ಟು ವಿಷಯ ಕೇಳೋಕ್ಕೆ ಇಷ್ಟು ದಿನ ತಗೊಂಡ್ರಲ್ಲ ಇದೆಲ್ಲ ನಾಟಕ ಅವ್ರದ್ದೇ ಯಾಕೆ ಆಗಿರಬಾರ್ದು ನೀನು ಹೇಳೋದು ಇದ್ರೂ ಇರ್ಬೋದು ಆದರೆ ಅಣ್ಣನ ದೂಷಣೆ ಮಾಡೋದಕ್ಕೆ ನನ್ನ ಮನಸ್ಸು ಯಾಕೋ ಕೇಳ್ತಾ ಇಲ್ಲ ಇದೆಲ್ಲ ಆ ಕಲ್ಯಾಣಿದೇ ತಪ್ಪು ಅನ್ನಿಸ್ತಾ ಇದೆ
ಅದು ಅಲ್ಲದೆ ನನ್ನ ಮಗಳ ಬಗ್ಗೆ ಗೊತ್ತಿದೆ ಅಂತ ರಾಜ ರೋಷವಾಗಿ ಬೆದರಿಕೆ ಹಾಕಿರೋದು ಅವಳೇ ಅಲ್ವಾ? ಇಷ್ಟು ಬೇಗ ತೀರ್ಮಾನಕ್ಕೆ ಬರೋದು ಒಳ್ಳೇದಲ್ಲ ಮೇಡಮ್. ಆದರೆ ಒಂದು ಮಾತು ಮಾತ್ರ ಸತ್ಯ, ನಿಮ್ಮ ಮಗಳು ಸಿಗಬೇಕು ಅಂದರೆ ಆ ಕಲ್ಯಾಣಿ ದಾರಿಗೆ ಬರಬೇಕು. ಕಲ್ಯಾಣಿ ದಾರಿಗೆ ಬರಬೇಕು ಅಂದರೆ ಅವಳ ಮಗ ರಿಷಿನ ಮನೆಯಿಂದ ಆಚೆ ಕಳಿಸ್ಬೇಕು. ಮಗ ತನ್ನ ಜೊತೆ ಇಲ್ಲ ಅಂತ ಗೊತ್ತಾದಾಗ ಕಲ್ಯಾಣಿ ತಂತಾನೆ ಕುಗ್ಗೋಗ್ತಾಳೆ.